13 ಕೋಟಿ 40 ಲಕ್ಷಕ್ಕೆ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆಗೆ ಪ್ರಸ್ತಾವನೆ ಸ್ವೀಕೃತ ಆಗಿದೆ ಅಂತ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಯಾವ ಮಾನದಂಡಗಳು ಇದೆ ಅನ್ನುವ ಒಂದು ವಿಚಾರದಲ್ಲಿ ಇವತ್ತು ನಮ್ಮ ಚನ್ನರಾಯಪಟ್ಟಣ ಸಾರ್ವಜನಿಕ ಆಸ್ಪತ್ರೆ ಹಿಂದೆ 30 ಬೆಡ್ಡೆಡ್ಗೆ ಇತ್ತು, ಅದು 100 ಬೆಡ್ಡೆಡ್ಗೆ ಉನ್ನತೀಕರಣ ಆಯಿತು. ಆದರೂ ಕೂಡ ಮೂಲ ಸೌಲಭ್ಯಗಳು ವಾರ್ಡ್ ವಿಸ್ತರಣೆ ಆಗಲಿಲ್ಲ. ಆದರೆ ಮಾನ್ಯ ಸಚಿವರು ಯಾವಾಗ ಆಸ್ಪತ್ರೆಯನ್ನು ಮಂಜೂರು ಮಾಡಲಾಗುವುದು ಅಂತ ಕೇಳಿದಂಥ ಪ್ರಶ್ನೆಗೆ ಎಂ ಸಿ ಎಚ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕನಿಷ್ಠ 130 ಹೆರಿಗೆಗಳಾಗಬೇಕು, ಅದರಲ್ಲಿ ಸಹಜ 95 ಮತ್ತು ಸಿಜರಿಯನ್ 14 ಆಗಬೇಕು ಅಂತ ಕೂಡ ಹೇಳಿದ್ದಾರೆ. ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ 3 ವರ್ಷಗಳಿಂದ ಸರಾಸರಿ 49 ಅಂದರೆ 44 ಆಗಿದೆ ಮಾನ್ಯ ಸಭಾಧ್ಯಕ್ಷ. ಈ ಒಂದು ಸಂದರ್ಭದಲ್ಲಿ ಈ ಹಿನ್ನೆಲೆಯಲ್ಲಿ ಪ್ರತ್ಯೇಕ ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಾಣ ಮಾಡಲು ನಿಯಮಗಳ ಅನ್ವಯ ಅವಕಾಶ ಇಲ್ಲ ಅಂತ ನಮಗೆ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ. ದಯಮಾಡಿ ಮಾನ್ಯ ಸಚಿವರಲ್ಲಿ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷೆ. ಇವತ್ತು ನಮ್ಮ ಚನ್ನರಾಯಪಟ್ಟಣ ಸಾರ್ವಜನಿಕ ಆಸ್ಪತ್ರೆಗೆ ಉಪ ಪ್ರಶ್ನೆ ದಯಮಾಡಿ ಇದೊಂದು ಸ್ವಲ್ಪ, ಯಾಕೆಂದರೆ ಇದು ಕಳೆದ 2 ವರ್ಷದಿಂದನೂ ಕೂಡ ಕೇಳ್ತಾ ಹಾಗೆ ಭರವಸೆನೂ ಕೂಡ ಕೊಟ್ಟಿದ್ದಾರೆ. ಅಲ್ಲಿಯ ಪರಿಸ್ಥಿತಿ ಹೇಳಬೇಕಾಗುತ್ತೆ ಮಾನ್ಯ ಸಭಾಧ್ಯಕ್ಷೆ. ನಮ್ಮಲ್ಲಿ 1,000 ಔಟ್ ಪೇಷಂಟ್ ಬರ್ತದೆ ಸಭಾಧ್ಯಕ್ಷರೇ. ಅಲ್ಲಿ ಅವ್ರು ಹೇಳ್ದಂಗೆ 109 ಹೆರಿಗೆಗಳು ಆಗಬೇಕಾದ್ರೆ ವಾರ್ಡ್ಗಳ ಕೊರತೆ ಇದೆ. ಅಲ್ಲಿ ಒಬ್ಬರೇ ಗೈನೋಕಾಲಜಿಸ್ಟ್ ಇದ್ದಾರೆ, ಒಬ್ಬರೇ ಅನಸ್ಥಿಸ್ಟ್ ಇದ್ದಾರೆ. ಆದರೆ ಅಲ್ಲಿ ಉದಾಹರಣೆಗೆ ಟುಬೆಕ್ಟಮಿ, ಲ್ಯಾಪ್ರೋಸ್ಕೋಪಿ, ಅದೇ ರೀತಿ ಆರ್ಥೋ, ಜನರಲ್ ಸರ್ಜರಿ, ಇ ಎನ್ ಟಿ, ಆಪ್ತಾಮಾಲಜಿ ಕೇಸಸ್ಗಳನ್ನು ಚಿಕಿತ್ಸೆ ಮಾಡಿದಾಗ ಅಡ್ಮಿಟ್ ಮಾಡಬೇಕಾಗುತ್ತೆ. ಇದರಿಂದ ತುಂಬಾ ಕೇಳೋಣ ತಡ್ರಿ, ಕೊಡ್ತಾರೋ ಇಲ್ಲೋ ಅಂತ. ನೀವು ಉಳಿದಿದ್ದೆಲ್ಲ ಕತೆ ವಿವರ ಎಲ್ಲ ಹೇಳ್ಕೊಂಡಿದ್ರೆ ಅವ್ರು ಆಸ್ಪತ್ರೆ ಕೊಡ್ತಾರೋ ಇಲ್ಲೋ ಕೇಳೋಣ, ಅಷ್ಟೇ ವಿಷಯ ಇರೋದು. ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿವರೆಗೂ 2 ಬಾರಿ ಇದೇ ಪ್ರಶ್ನೆಯನ್ನ ಮಾನ್ಯ ಸದಸ್ಯರು ಕೇಳಿದ್ರು. ಮೊನ್ನೆ 28-7 13.40 ಕೋಟಿ ಅಂದಾಜು ವೆಚ್ಚದಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ, ಅದನ್ನು ಸ್ವೀಕೃತ ಮಾಡಿದ್ದೇವೆ. ಆದರೆ ತಾಯಿ ಮತ್ತು ಮಗುವಿನ ಆಸ್ಪತ್ರೆ, ತಮಗೆ ತಿಳಿದಿರೋ ಹಾಗೆ ಕೇಂದ್ರ ಸರ್ಕಾರ ಮಾರ್ಗಸೂಚಿಯನ್ನು ಇವತ್ತು ಪ್ರತ್ಯೇಕವಾಗಿ ಹೊರಡಿಸಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಫಸ್ಟ್ ರೆಫರಲ್ ಯೂನಿಟ್ ಆಗಿ ಕಾರ್ಯನಿರ್ವಹಿಸಬೇಕು, ಅದು ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಆಸ್ಪತ್ರೆಯಲ್ಲಿ ಏನು ಹಾಸಿಗೆಗಳನ್ನು ಇವತ್ತು ಮೀಸಲಿಟ್ಟಿರ್ತಾರೆ, ಅದರಲ್ಲಿ 100% ಸಾಮರ್ಥ್ಯಕ್ಕೆ ಕನಿಷ್ಠ 70 ಹಾಸಿಗೆಗಳು ಹೆರಿಗೆ ಪ್ರಕರಣಗಳಿಂದ ಕಳೆದ 3 ವರ್ಷಗಳಲ್ಲಿ ತುಂಬಿರಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ 19, 20, 20, 21, 21, 22 ಸರಾಸರಿ ನೋಡಿದಾಗ ಅಷ್ಟು ಬರ್ತಾ ಇಲ್ಲ, ಆವರೇಜ್ ಆಗಿ 36% ಏನೋ ಬರ್ತಾ ಇದೆ. ಹಾಗಾಗಿ ಇದನ್ನು ಕೇಂದ್ರ ಸರ್ಕಾರದ ಅನುದಾನದಿಂದ ಇದನ್ನು ಅಭಿವೃದ್ಧಿ ಮಾಡೋದು ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಕಷ್ಟ ಆಗುತ್ತೆ. ಇವತ್ತು ರಾಜ್ಯ ಸರ್ಕಾರನೇ ಇದನ್ನು ನಾವು ಅಲ್ಲಿನ ಯಾವ ರೀತಿ ಕಾರ್ಯದ ಒತ್ತಡ ಇದೆ ಅಂತೇಳಿ ನಾವು ನೋಡಿಕೊಂಡು ಪರಿಶೀಲಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಸದಸ್ಯರಿಗೆ ನಾನು ಉತ್ತರವನ್ನು ಕೊಡ್ತೀನಿ.